ನದಿಯ ಮೇಲೆ ಯಾರಿಗೆ ಮೊದಲ ಹಕ್ಕು ತಲೆ ತಲಾಂತರದಿಂದ ನದಿ ನೀರನ್ನ ಮುಕ್ತವಾಗಿ ಬಳಸ್ತಾ ಇದ್ದ ಗ್ರಾಮಸ್ಥರಿಗೆ ಅಥವಾ ನಗರದ ನಿವಾಸಿಗಳಿಗೆ ಹೀಗೊಂದು ಸಂಘರ್ಷ ಉಡುಪಿಯಲ್ಲಿ ಜೋರಾಗಿದೆ ನಗರಕ್ಕೆ ನಿರಂತರವಾಗಿ ನೀರು ಉಣಿಸುವ ಸಲುವಾಗಿ ಸ್ವರ್ಣ ನದಿಯ ನೀರು ಬಳಸಲು ರೈತರಿಗೆ ನಿಷೇಧ ಹೇರಲಾಗಿದೆ ರೈತರ ನೀರು ಬಳಕೆಯ ಹಕ್ಕನ್ನ ಕಸಿದುಕೊಂಡ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ प्रकृति यारिगू अन्याय माडुदिल्लवंते गाळी बेळकु नीरिन मेले यारू हक्कु स्थापिसुवंतिल्ल इदु प्रकृतिय नियम आदरे ईग ई नियम बदलागिदे हरियुव नीरिगे देश देशगळ नडुवे कच्चाटवागुत्ते राज्य राज्यगळु होराट माडुत्तवे हेच्चेके जिल्लेयोळगे हळ्ळि पट्टणगळु संघर्षक्के इळियुत्ते ಉಡುಪಿ ಜಿಲ್ಲೆಯಲ್ಲಿ ಸ್ವರ್ಣ ಹರಿಯುತ್ತೆ ತಲೆಮಾರುಗಳಿಂದ ಈ ನದಿ ನೀರನ್ನ ಹಿರಿಯಡ್ಕ ಭಾಗದ ಗ್ರಾಮೀಣ ಜನತೆ ತಮ್ಮ ದೈನಂದಿನ ಬಳಕೆ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಂಡು ಬಂದಿದ್ದಾರೆ ಆದರೆ ಈಗ ಇದ್ದಕ್ಕಿದ್ದಂತೆ ನದಿ ನೀರು ಬಳಸದಂತೆ ರೈತರಿಗೆ ನಿರ್ಬಂಧ ಹೇರಲಾಗಿದೆ ಎಲ್ಲಾ ರೈತರ ಕೃಷಿ ಪಂಪ್ ಸೆಟ್ಗಳ ಸಂಪರ್ಕ ತೆಗೆದು ಹಾಕಲಾಗಿದೆ ಬಯಲು ಸೀಮೆಯ ಜಿಲ್ಲೆಗಳಂತೆ ಕರಾವಳಿ ಭಾಗದ ರೈತರಿಗೆ ಸರ್ಕಾರಿ ನಿರ್ಮಿತ ನೀರಾವರಿ ಕಾಲುವೆಗಳ ವ್ಯವಸ್ಥೆ ಇಲ್ಲ ಹಾಗಾಗಿ ಹರಿಯುವ ನೀರನ್ನೇ ಅವಲಂಬಿಸಿರುವ ರೈತರು ರೊಚ್ಚಿಗೆದ್ದಿದ್ದಾರೆ ನಮ್ಮ ಕೃಷಿ ಪರಿಸ್ಥಿತಿ ಸುಟ್ಟು ಹೋಗಿದೆ ಹಿಂಗಾರಗಳು ಈ ಹೊತ್ತಿನಲ್ಲಿ ಹಿಂಗಾರ ಅಡಿಕೆ ಮರದ ಹಿಂಗಾರಗಳೆಲ್ಲ ಬಿಡುವಂತ ಸಮಯ ಈಗ ಹಿಂಗಾರಕ್ಕೆ ಈ ಬಿಸಿಲು ಬಿದ್ದರೆ ನೀರು ಇಲ್ಲದಿದೆ ಬಡದಲ್ಲಿ ಆ ಹಿಂಗಾರ ಒಳಗಿಂದಲೇ ಕರಟಿ ಹೋಗ್ತದೆ ಹಿಂಗಾರ ಹಾಳೆ ಬಿದ್ದ ಕೂಡಲೇ ಆ ಹಿಂಗಾರ ಬಗ್ಗಿ ಬಾಳಿ ಕೆಳಗೆ ಬಿದ್ದು ಹೋಗ್ತದೆ ಅಲ್ಲದೆ ಅಲ್ಲೇ ಇರ್ತದೆ ಸತ್ತುಕೊಂಡು ಆ ಜೀವವಿಲ್ಲ ಅಧಿಕಾರಿಗಳು ಏನು ಹೇಳ್ತಾ ಇದ್ರು ಅಧಿಕಾರಿಗಳು ಏನು ಇಲ್ಲಲ್ಲ ಏನಿಲ್ಲ ಈಗ ಬಂದು ಹೇಳಿದ್ರು ಇದೇ ರೀತಿ ಅಲ್ಲ ನಮಗೆ ಉಡುಪಿ ಉಡುಪಿಗೆ ನೀರು ಬರಬೇಕು ಇಷ್ಟೇ ಅವರಿಗೆ ಸ್ವರ್ಣೆ ಉಡುಪಿಯ ಜೀವನದೆ ಗ್ರಾಮೀಣ ಭಾಗದ ರೈತರಿಗೆ ನಿರ್ಬಂಧ ಹೇರಿರುವ ಉಡುಪಿ ನಗರಸಭೆ ನಗರ ಭಾಗಕ್ಕೆ ಯಥೇಚ್ಛವಾಗಿ ನೀರು ಕೊಡುತ್ತಿದೆ ಇಲ್ಲಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಿದ್ರೂ ಗಮನ ಹರಿಸಿಲ್ಲ ಬಚೆ ಅಣೆಕಟ್ಟು ಪ್ರದೇಶದಲ್ಲಿ ನೀರಿನ ಸೋರಿಕೆಯನ್ನು ತಡೆದಿಲ್ಲ ಗ್ರಾಮೀಣ ರೈತರನ್ನ ಟಾರ್ಗೆಟ್ ಮಾಡಿರುವ ನಗರಸಭೆ ಪಂಪ್ ಸೆಟ್ ವಿದ್ಯುತ್ ಸಂಪರ್ಕ ತೆಗೆದು ಹಾಕಿ 23 ದಿನವಾಯಿತು ಇದುವೇ ರೈತರ ಕೋಪಕ್ಕೆ ಕಾರಣ ಸ್ವರ್ಣ ತಟದಲ್ಲಿ 950 ರೈತ ಕುಟುಂಬಗಳಿವೆ 650 ಎಕರೆ ಪ್ರದೇಶದಲ್ಲಿ ಕೃಷಿ ನಡೆಸಲಾಗುತ್ತದೆ 300 ಎಕರೆಗಳಷ್ಟು ತೆಂಗಿನ ತೋಟವಿದೆ ಕಡು ಬೇಸಿಗೆಯ ಕಾಲವಾಗಿದ್ದು ದೈನಂದಿನ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಳವಿದ್ದು ಭೂಮಿ ತೇವಾಂಶ ಕಾಯ್ದುಕೊಳ್ಳುವಷ್ಟಾದರೂ ನೀರಿನ ಅಗತ್ಯವಿದೆ ವಾರದಲ್ಲಿ 2 ದಿನವಾದರೂ ನಮಗೆ ನೀರು ಕೊಡಿ ಅಂತಾರೆ ರೈತರು ಇಲ್ಲ ಏನಂದ್ರೆ ಅಲ್ಲಿ ಶಿರೂರದಲ್ಲಿ ನೀರು ಕಡಿಮೆ ಇದೆ ಅಲ್ವಾ ನೀರು ಕಡಿಮೆ ಇರೋದ್ರಿಂದ ಏಪ್ರಿಲ್ ಮೇ ದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಜಿಲ್ಲಾ ಆಡಳಿತದಿಂದ ಡಿಸ್ಕನೆಕ್ಟ್ ಮಾಡಿದ್ರು ಈಗ ರೈತರೇನೋ ವಾರದಲ್ಲಿ ಮುಂಚೆ ನಮಗೆಲ್ಲ ಒಂದು ದಿನ ನೀರು ಕೊಡ್ತಿದ್ರು ಜಿಲ್ಲಾಧಿಕಾರಿ ಗಮನಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಇವತ್ತು ಮೀಟಿಂಗ್ ಕರೆದ್ರೆ ಮೀಟಿಂಗ್ ತೀರ್ಮಾನ ಅದು ಜಿಲ್ಲಾ ಆಡಳಿತ ತೀರ್ಮಾನ ತಗೋತೆ ಮನೆ ಜಿಲ್ಲಾಧಿಕಾರಿ ಗಮನಕ್ಕೆ ತಗೊಂಡ್ಬರ್ತೀನಿ ಸ್ವರ್ಣ ನದಿಯಲ್ಲಿ 2 ಮೀಟರ್ಗಳಷ್ಟು ಹೂಳು ತುಂಬಿದ್ರು ಅದನ್ನ ತೆಗೆಯಲು ಯಾವುದೇ ಕ್ರಮ ಕೈಗೊಂಡಿಲ್ಲ ರೈತರು ಕೃಷಿ ತೋಟಕ್ಕೆ ನೀರುಣಿಸಿದ್ರೆ ಅಂತರ್ಜಲವು ವೃದ್ಧಿಯಾಗುತ್ತೆ ಕೃಷಿ ಭೂಮಿ ತೇವಾಂಶವಾಗಿದ್ರೆ ನದಿ ನೀರಿನ ಆವಿಯನ್ನು ತಡೆಯಬಹುದು ಹಾಗಾಗಿ ಪ್ರಕೃತಿ ನಿಯಮವನ್ನು ಪಾಲಿಸಿ ರೈತರಿಗೆ ನೀರು ಕೊಡಲೇಬೇಕಾದ ಅಗತ್ಯವಿದೆ ಪಲ್ಲವಿ ಸಂತೋಷ್ ವಿ4 ನ್ಯೂಸ್ 10 ಕೋ 7 ಉಡುಪಿ